ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಸುತ್ತ. ಕೆಆರ್ ಲಡ್ಕಂ ಮೆಮೋರಿಯಲ್ ಸಿ ವಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ, ಕಳೆದ ಅವಧಿಯಲ್ಲಿ ನಾವು ಪದ್ಯಪಾಠದ ಸಾರಾಂಶವನ್ನು ನೋಡ್ತಾ ಇದ್ದೀವಿ. ಆ ಪದ್ಯಪಾಠ ಇಂತಿದೆ. ಪದ್ಯಪಾಠ ಮೂರು. ನೀ ಹೋದ ಮರುದಿನ ಬರೆದಂತ ಲೇಖಕರು ಚನ್ನಣ್ಣ ವಾಲಿಕ. ನೀ ಹೋದ ಮರುದಿನ ಪದ್ಯಪಾಠದ ಸಾರಾಂಶವನ್ನು ಈಗಾಗಲೇ ತಮಗೆ ತಿಳಿಸಲಾಗುತ್ತಿತ್ತು. ಹೊಸ ಕನ್ನಡ ಸಾಹಿತ್ಯವನ್ನು ಅವಲೋಕನವನ್ನು ಮಾಡ್ತಾ ಹೋದಾಗ ನವೋದಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಹೀಗೆ ಹೊಸ ಕನ್ನಡದ ಸಾಹಿತ್ಯ ಪ್ರಕಾರಗಳನ್ನು ನಾವು ಕಾಣ್ತೇವೆ. ದಲಿತರು ತಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಶೋಷಣೆಯ ಬದುಕನ್ನು, ನೋವು ಕಷ್ಟಗಳನ್ನು ಸಾಹಿತ್ಯದ ಮುಖಾಂತರ ಹೇಳಿಕೊಡುವಂಥ ಕೆಲಸ ಇಲ್ಲಿ ಮಾಡ್ತಾರೆ. ಬಾಬಾ ಸಾಹೇಬ್ ಸಂವಿಧಾನದ ಶಿಲ್ಪಿ, ಸಂವಿಧಾನವನ್ನು ರಚಿಸಿ ತನ್ನ ಜನಗಳಿಗೋಸ್ಕರ, ಹಿಂದುಳಿದವರಿಗೋಸ್ಕರ, ಅನಾಥರಿಗೋಸ್ಕರ ಸಂವಿಧಾನ ರಚನೆ ಮಾಡಿ ಅವರಿಗೆ ಕೂಡ ಸಮಾಜದಲ್ಲಿ ಒಂದಿಷ್ಟು ಸ್ಥಾನಮಾನಗಳು ಸಿಗಲಿ ಅಂತಕ್ಕಂಥದ್ದನ್ನು, ಒಂದಿಷ್ಟು ಕಾನೂನುಗಳನ್ನು ಅಥವಾ ಹಕ್ಕು ಮತ್ತು ಕರ್ತವ್ಯಗಳನ್ನು, ನಿರ್ದೇಶಾತ್ಮಕ ತತ್ವಗಳನ್ನು ಪ್ರತಿಯೊಬ್ಬರು ಕೂಡ ಸರಿಸಮಾನ ದೃಷ್ಟಿಯಿಂದ ನೋಡಿಕೊಂಡು ಮೊದಲು ಉಳ್ಳವರ, ಆನಂತರ ಇಲ್ಲಿ ದಲಿತರ ಈ ಒಂದು ಅಸಮಾನತೆ ಹೋಗಬೇಕು. ಕೆಲ ವರ್ಗ ಜಾತಿಯರ ಒಂದು ಸಾಮಾಜಿಕ ಒಂದು ಸಮಾನತೆ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರತಿಯೊಂದು ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಬಾಬಾ ಸಾಹೇಬ್ ಅವರು 1950 ಜನವರಿ 26 ಅಧಿಕೃತವಾಗಿ ಸಂವಿಧಾನವನ್ನು ಜಾರಿಗೆ ಬಂದಿರತಕ್ಕಂಥ ವರ್ಷ. ಆದ್ದರಿಂದ ಪ್ರತಿ ವರ್ಷ ನಾವು ಜನವರಿ 26 ಪ್ರಜಾರಾಜ್ಯೋತ್ಸವ ಇಲ್ಲವೇ ಗಣರಾಜ್ಯೋತ್ಸವ ಎಂದು ಕರೆಯುತ್ತೇವೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ, ಅಸ್ಪೃಶ್ಯರಿಗೆ ಒಬ್ಬ ವರನಾಯಕ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಜನಾಂಗಕ್ಕೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಶಿಕ್ಷಣ, ರಾಜಕೀಯದಲ್ಲಿ ಅವರಿಗೊಂದು ಸಮಾನತೆಯನ್ನ ಕಲ್ಪಿಸುವ ಸಲುವಾಗಿ ಸಾಕಷ್ಟು ಹಕ್ಕು ಮತ್ತು ಕರ್ತವ್ಯಗಳನ್ನ ಅವರಿಗೆ ಮೀಸಲಾಗಿಟ್ಟು ಆ ಜಾತಿಯ ಜನಾಂಗ ಇಲ್ಲಿ ಸಾಮಾಜಿಕವಾಗಿ ಒಂದಿಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದಂತಹ ದೃಷ್ಟಿಯಿಂದ ಸಾಕಷ್ಟು ಹಕ್ಕುಗಳನ್ನ ಕರ್ತವ್ಯಗಳನ್ನ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ನೋಡಿದ ಬಾಬಾ ಸಾಹೇಬ್. ಇಲ್ಲಿ ಚನ್ನಣ್ಣ ವಾಲಿಕರ್ ಅವರು ಮೂಲತಃ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯವರು. 1943 ಕಲಬುರಗಿ ಜಿಲ್ಲೆಯ ಶಂಕರವಾಡಿ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನನ. 1943 ತಂದೆ ಧರಪ್ಪ ವಾಲಿಕರ್, ತಾಯಿ ಸಾಬಾಬಾ ವಾಲಿಕರ್. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಮತ್ತು PhD ಪದವಿಯನ್ನು ಪಡೆದವರು. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಪಡೆದವರು. ದಲಿತ ಮತ್ತು ಬಂಡಾಯದ ಹಿನ್ನೆಲೆಯಲ್ಲಿ ಮರದ ನೆರವಿನ ಗಾಳಿ, ಪ್ಯಾಂಥರ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಎಂಬ ಕವನ ಸಂಕಲನ ರಚಿಸಿದ್ದಾರೆ. ಕಪ್ಪು ಕತೆಗಳು, ಹೆಪ್ಪುಗಟ್ಟೆಯ ಸಮುದ್ರ, ಕುದ್ದದಲ್ಲಿ ಕುದ್ದವರು, ಕುದ್ದವರ ಕತೆಗಳು ಎಂಬ ಕಥಾ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಇವರ ಈ ಪದ್ಯಪಾಠವನ್ನು
ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿರುವಂತೆ ನಾವು ಹೇಳಬಹುದು. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವು, ಇನ್ನೂ ತನ ಬರಲಿಲ್ಲ ಒಬ್ಬ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಎಲ್ಲರಿಗೆ ಸಮಾನತೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ. ಯಾವಾಗ ಈ ಇಹಲೋಕವನ್ನು ತ್ಯಜಿಸಿದ್ರೋ ಅವತ್ತಿನಿಂದ ದಲಿತರ ಬದುಕು ಅದೇ ಒಂದು ಸ್ಥಿತಿಗೆ ಬಂದು ನೆನಪಿದೆ. ಇಲ್ಲಿ ಕೆಲವಿಷ್ಟು ಹಕ್ಕುಗಳು ಮತ್ತು ಕರ್ತವ್ಯಗಳು ಕೆಲವೊಬ್ಬರ ಪಾಲಾಗಿವೆ. ಅವು ಅಸ್ಪೃಶ್ಯರ ಮತ್ತು ಇಲ್ಲಿ ದಲಿತರ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದಿಷ್ಟು ಶೋಷಣೆಯ ಬದುಕನ್ನು ಅಳ್ಳನ್ನು ನೋವನ್ನು ತೋಡಿಕೊಳ್ತಾರೆ ಲೇಖಕರು. ನಿನ್ನಂಗ ದುಡಿದವರು ಕಳಕಳಿಯ ಪಡುವರು, ಬಾಬಾ ಸಾಹೇಬನಿಗೆ ಸಾಮಾಜಿಕ ಕಳಕಳಿ ಉಳ್ಳವರು, ದಲಿತರ ಬಗ್ಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಉಳ್ಳವರು, ನಿನ್ನಂಗ ಒಬ್ಬರು ಕೂಡ ಬರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿಕೊಂಡು ಲೇಖಕರು ತಮ್ಮ ವಿಚಾರವನ್ನ ಮಂಡಿಸ್ತಾರೆ. ಇನ್ನೂ ತನ ಬರಲಿಲ್ಲ ಒಬ್ಬ, ನೀ ಹೋದ ಮರುದಿನ ಅಂತಕ್ಕಂಥದ್ದು. ನೀ ಹೋದ ಮರುದಿನ ಮೊದಲಕ್ಕೆ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವು, ಇನ್ನೂ ತನ ಬರಲಿಲ್ಲ ಒಬ್ಬ, ನೀ ಹೋದ ಮರುದಿನ. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಕುವುದು ತಪ್ಪಿಲ್ಲ ನಮಗ, ಹೋದೆಲ್ಲ ಮೇಲವರ ಆಟಗಳು ಒಂದು ಹೆಚ್ಚಿ ಬಿಡುತ್ತಾರೆ ಅವನನ್ನು. ಇಲ್ಲಿ ಯಾವಾಗಲೂ ಉಳ್ಳವರ ಸಮಾಜ, ಚಿಕ್ಕ ಸಮಾಜದ ಮೇಲೆ, ದಲಿತರ ಮೇಲೆ, ಅಸ್ಪೃಶ್ಯರ ಮೇಲೆ ಯಾವತ್ತೂ ಕೂಡ ಇಲ್ಲಿ ಶೋಷಣೆ ಒಳಪಡಿಸ್ತಾನೆ ಬಂದಿದ್ದಾರೆ. ಹೀಗಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವಾಗಿಲ್ಲ. ಉಳ್ಳವರ ಒಂದು ಸಮಾಜ ನಮಗೆ ಬಹಳಷ್ಟು ಇಲ್ಲಿ ಒತ್ತಾಯಪೂರ್ವಕವಾಗಿ ನಮ್ಮನ್ನು ಶೋಷಣೆಗೆ ಒಳಪಡಿಸ್ತಾ ಇರ್ತಕ್ಕಂಥ ಒಂದು ಸಮಾಜ. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮ, ನಮ್ಮ ಸುದ್ದಿ ಸಂಭ್ರಮ ಅಂದರೆ ನಮ್ಮ ಕಾಯಕ, ನಮ್ಮ ದುಡಿಯುವಂಥ ಕಾಯಕ ತಪ್ಪಲಿಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಸಾಕಷ್ಟು ಜನರು ನೋಡಿದ್ದೀವಿ. ಹೀಗಾಗಿ ಇಲ್ಲಿ ನಮ್ಮ ಸುದ್ದಿ ಸಂಭ್ರಮವು ಕೇಕು ತಪ್ಪಿಲ್ಲ ಅಂದರೆ ನಮ್ಮ ಕೆಲಸ ನಮಗೆ, ನಾ ಕೆಲಸ ಮಾಡಿದ್ದೆ ಹೊತ್ತು ಊಟ ಮಾಡೋಕ್ಕಾಗಲ್ಲ. ಹೀಗಾಗಿ ಕೇಕು ತಪ್ಪಿಲ್ಲ, ಕೆಲಸವೇ ಕಾಯಕವೇ ಕೈಲಾಸವೆಂದು ದೈನಂದಿನ ಬದುಕಿನಲ್ಲಿ ನಮ್ಮ ಕೆಲಸವೇ ಮುಖ್ಯ, ಹೀಗಾಗಿ ಕೆಲಸ ನಮಗೆ ತಪ್ಪಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ದಲಿತರು ವಿಚಾರಗಳನ್ನು ಹೇಳ್ತಾರೆ. ಹೋದವರೆಲ್ಲ ಎಲ್ಲಿ ಹೋಗ್ತಿರೋ ಅಲ್ಲಿ ದೌರ್ಜನ್ಯ, ಶೋಷಣೆ, ಹೀಗೆ ಉಳ್ಳವರು ಶ್ರೇಷ್ಠರು ಅಂತಕ್ಕಂಥದ್ದು. ಹೀಗೆ ಬಲಿಷ್ಠರು ದುರ್ಬಲರ ಮೇಲೆ ಯಾವಾಗಲೂ ಒಂದಿಷ್ಟು ನಿಯಂತ್ರಣ ಏರ್ತಾ ಬಂದಿದ್ದಾರೆ. ಉರಿ ಹಚ್ಚಿ ಬಿಡುತ್ತಾರ ಒಳಗ ಅಂತ ಇಲ್ಲಿ ಅವರವರೊಳಗೆ ಒಂದಿಷ್ಟು ಅಸೂಯೆ, ಮಸ್ತರ, ಹೊಟ್ಟೆ ಕಿಚ್ಚು ಬರಲಿಕ್ಕೆ ಸಾಧ್ಯ. ಹೀಗಾಗಿ ಒಳಗಿಂದೊಳಗೆ ಅವರನ್ನ ಅವರ ಬದುಕನ್ನ ಕಿತ್ಕೊಳ್ತಕ್ಕಂಥ, ಕಳಿಸಿಕೊಳ್ತಕ್ಕಂಥದ್ದು, ಒಂದಿಷ್ಟು ಒತ್ತಾಯಪೂರ್ವಕವಾಗಿ ಅವರ ಶೋಷಣೆಯನ್ನು ಹೊಡತಕ್ಕಂಥದ್ದು, ಈ ಒಂದಿಷ್ಟು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ಅಂತಕ್ಕಂಥದ್ದು. ಅದಕ್ಕೆ ಹೋದಲ್ಲ ಮೇಲವರ ಆಟಗಳು ಅಂದ್ರೆ ಉಳ್ಳವರ ದೊಡ್ಡವರ ಆಟಗಳು, ಇಲ್ಲಿ ಚಿಕ್ಕವರ ಮೇಲೆ ಯಾವತ್ತೂ ಒತ್ತಾಯಪೂರ್ವಕವಾಗಿ ಬರ. ಎಲ್ಲಿ ಕೇಳಿದರಲ್ಲಿ ಮೂಟುದಾರಿನ ಸದ್ದು, ತರತರದ ನೋವುಗಳು ನಮಗೆ ಅಂದ್ರೆ ಎಲ್ಲಿ ನೋಡ್ತೀರಿ ನೋಡ್ರಿ ಅಲ್ಲಿ ಬ್ರಿಟಿಷರ ಮೂಟುಗಳು ಸದ್ದು. ಹೀಗಾಗಿ ಬ್ರಿಟಿಷರು ನಮ್ಮನ್ನ ಸುಮಾರು ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ ನಮ್ಮ ದೇಶವನ್ನು. ಇಲ್ಲಿ ಪರಕೀಯರಾಗಿ ಅವ್ರ ಕೈಯೊಳಗೆ ನಾವು ಭಾರತೀಯರ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಕೂಡ ಬಂತು. ಹೀಗಾಗಿ ಎಲ್ಲಿ ನೋಡಿದಲ್ಲಿ ಬೂಟುಗಾಲಿನ ಸದ್ದು, ತರ ತರದ ನೋವುಗಳು ನಮಗೆ ಬೇರೆ ಬೇರೆ ಆಗಿರ್ತಕ್ಕಂಥ ನೋವುಗಳು, ಆ ಕಷ್ಟಗಳು ಅನುಭವಿಸಿದ್ದೇವೆ. ತಮ್ಮಂಗೆ ಇರದಿದ್ರೆ ತಲೆ ಹಿಡಿದು ಹಾಕುವರು ಅಂದ್ರೆ ಬ್ರಿಟಿಷರು ಯಾವ ರೀತಿಯಾಗಿ ಒಡೆದ ಹಲವನೀತಿಯನ್ನು ಮಾಡ್ತಿದ್ರು, ಹಾಗೆ ತಾವು ಹೇಳಿದ್ದನ್ನೇ ಭೇದವಾಗಿ ಕಲಿತಿದ್ರು, ಎಲ್ಲರೂ ಕೂಡ ಅದನ್ನೇ ಕೇಳಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಹೇಳ್ತಿದ್ರು. ಹೀಗಾಗಿ ತಮ್ಮ ಹಾಗೆ ಇರಲಿಲ್ಲ ಅಂತಂದ್ರೆ, ತಮ್ಮ ಹಾಗೆ ಇರಲಿಲ್ಲ ಅಂತಾರೆ ತಲೆ ಕಡೆದ ಹಾಕ್ತೀವಿ, ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತಕ್ಕಂಥದ್ದು. ಹೆಸರಿಗೆ ಮಾತ್ರ ನಮ್ಮ ಸ್ವಾತಂತ್ರ್ಯ, ಆದ್ರೆ ಮತ್ತೊಬ್ಬರ ಶೋಷಣೆಯಲ್ಲಿ ನಾವು ನಿಂತಿದ್ದೇವೆ. ನಮಗೆ ಯಾರೂ ಕೂಡ ಈ ನ್ಯಾಯವನ್ನು ಸರಿಪಡಿಸ್ತಾ ಇಲ್ಲ, ಅನ್ಯಾಯವನ್ನು ಸರಿಪಡಿಸ್ತಾ ಇಲ್ಲ ಅಂತಕ್ಕಂಥದ್ದು ಅವರೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಅವರಿಗೆ ನೋವಿದೆ ಅಂತಕ್ಕಂಥದ್ದನ್ನ ಕವಿ ಹೇಳ್ತಾರೆ. ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು, ಕಳ್ಳಕೊಂಡ ಬೌಡುಗಳ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುದ್ರೆ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು. ಇಲ್ಲಿ ಕೈ ಕಿವಿ ಮೈ ಮನಸ್ಸು ತಲೆ ಕಣ್ಣು ಇವೆಲ್ಲ ಕಳ್ಕೊಂಡು ನಾವು ಇದ್ದು ಇಲ್ಲದಲ್ಲ ಆಗಿಬಿಟ್ಟೆ. ಕಿವಿ ಇದ್ರು ಕೂಡ ಸರಿಯಾದನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ, ಕಣ್ಣಿದ್ರು ಕೂಡ ಸರಿಯಾಗಿ ನೋಡೋಕೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಮೂಕರಾಗಿ, ಜಾಣ ಕುರುಡರಾಗಿ, ಜಾಣ ಮೂಕರಾಗಿ
ನಿಲ್ಲಬೇಕಾಗ್ತದಂತಕ್ಕಂಥದ್ದು, ಎಲ್ಲಿ ಮಾತಾಡಿದ್ರು ಕೂಡ ಅದು ತಪ್ಪಾಗಿ ಕಾಣಬಲ್ಲವರಿಗೆ ಅಂತಕ್ಕಂಥದ್ದು. ಹೀಗೆ ಭಯ ಮತ್ತು ಯಾವತ್ತೂ ಸಂದೇಹಗಳು ಬರತಕ್ಕಂಥ ಅವರ ಜೀವನ ಆಗಿತ್ತು. ಹೀಗಾಗಿ ಅವ್ರಿಗೆ ನಿರ್ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಅಳಲು. ಮೈ ತುಂಬ ಮನ ತುಂಬ ಸಿಕ್ಕವರ ಮುದ್ರೆ ಚೀರಾಟ ಹಾರಾಟ ಸಾವು ನೀ ಹೋದ ಮರುದಿನ ಅಂತಕ್ಕಂಥದ್ದು. ಹೋಗ್ಬಾರೋ ದಾರಿಯಲ್ಲಿ ಅಂದ್ರೆ ಹೋಗಿ ಬರತಕ್ಕಂಥ ದಾರಿಯಲ್ಲಿ ನಮ್ಮ ಜೀವನದ ಹಾದಿಯಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳು ಸೇರಿ ಮುಳ್ಳಿನ ಕಲ್ಲು ಮುಳ್ಳು ಕಲ್ಲಿನ ಹಾಸಿಗೆ ಮುಳ್ಳಿನ ಹಾಸಿಗೆ ಸಾಕಷ್ಟು ಕಷ್ಟ ನೋವುಗಳನ್ನ ನಮ್ಮ ಜೀವನದಲ್ಲಿ ಇದಾವೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದಷ್ಟು ವ್ಯವಸ್ಥೆ ನಮ್ಗೆ ಆಗ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಉಳ್ಳವರ ಶೋಷಣೆ ಒಳಗೆ ಗುಲಾಮಗಿರಿ ಒಳಗೆ ನಾವು ಬದುಕ್ತಾ ಇದ್ದೀವಿ. ಯಾವಾಗ ಬಾಬಾ ಸಾಹೇಬ್ ಅಂತ ವ್ಯಕ್ತಿಗಳು ಹೋದ್ರೋ ಅವತ್ತು ನಮ್ಮ ಬದುಕು ಮತ್ತೆ ಅದೇ ಸ್ಥಿತಿಗೆ ಬಂದಿದೆ ಅಂತಕ್ಕಂಥದ್ದು ಒಂದಿಷ್ಟು ಅಸಹಾಯಕ ಬದುಕನ್ನ ಇಲ್ಲಿ ತೊಡ್ಕೊಳ್ತಾರೆ. ಎಷ್ಟಂತ ಉರಿದಾಳ ಎಷ್ಟಂತ ಹರಿದಾಳ ತಾಳದಕ್ಕೂ ಮಿತಿ ಉಂಟು ಇಲ್ಲಿ ತಾಳಿ ತಾಳಿಯು ಒಮ್ಮೆ ಚೇಳಾಗಿ ಕೊಡುಕೋಡು ಸಾಮಾನ್ಯರೆಲ್ಲೋ ಬಡ ದೈವಿನಿ ಹೋದವಳು ಅಂದ್ರೆ ಎಷ್ಟಂತ ಉರಿತಾರ ಇವರು ಎಷ್ಟಂತ ಅರಿತಾರ ಎಷ್ಟು ನೋವು ಪಡ್ತಾರ ಎಷ್ಟು ನೋವು ಕೊಡ್ತಾರ ಕೊಟ್ಟು ಎಲ್ಲವನ್ನ ನಾವು ಸಹನೆಯಿಂದ ಎಲ್ಲವನ್ನ ಸಹಿಸ್ಕೊತೀವಿ. ಆದ್ರೆ ನಮ್ಮ ಸಹನೆಯ ಕಟ್ಟೆ ಒಡೆದಾಗ ಇಲ್ಲಿ ಪ್ರತಿಯೊಬ್ಬರು ಕೂಡ ಎದುರಿಸಬೇಕಾಗ್ತದ, ಎದುರಿಸುವಂತ ಸಂದರ್ಭ ಕೂಡ ಬರ್ತದ. ಅದಕ್ಕೆ ತಾಳಿ ತಾಳಿ ಆ ಸಹನೆಯ ಕಟ್ಟೆ ಒಡೆದು ಚೇಳಾಗಿ ಕುಡುಕ್ತ ಮನುಷ್ಯ. ಹೀಗೆ ಸಾಮಾನ್ಯನಲ್ಲೋ ನಾನು ಅಸಾಮಾನ್ಯದ್ದೀನಿ ಅಂತಕ್ಕಂಥದ್ದನ್ನ ಮೂಕ ವೇದನೆಯನ್ನ ಇಲ್ಲಿ ದಲಿತರು ವ್ಯಕ್ತಪಡಿಸ್ತಾರೆ. ದುಡಿದುಂಟು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಹೊತ್ತಾವ ಜೋರ ರೋಡಿಗಿದ್ದವರೆಲ್ಲ ಗ್ವಾಡೆಯಾಗಿ ಕುಂತಾರ ಇನ್ನಿಲ್ಲ ನಮ್ಮ ದಾರಿ ದೂರ ಅಂದ್ರೆ ಇಲ್ಲಿ ಯಾರು ಸಣ್ಣವರು ಚಿಕ್ಕವರು ಅಂದುಕೊಂಡು ಕೀಲರಮೆ ಭಾವನೆಯನ್ನು ಇತ್ತು ಆ ಕೀಲರಮೆ ಭಾವನೆ ತಡೆದು ಇವತ್ತು ಅವರು ಕೂಡ ದೊಡ್ಡ ಮಟ್ಟಕ್ಕೆ ಬರ್ತಾರೆ, ದೊಡ್ಡ ಸ್ಥಾನಮಾನ ಸಿಗ್ತಾ ಇದ್ದಾವೆ. ಹೀಗಾಗಿ ಗ್ವಾಡೆಯಾಗ ಕುಂತಾರ ರೋಡಿಗಿದ್ದವರೆಲ್ಲ ಗ್ವಾಡೆಯಾಗ ಕುಂತಾರ ಅಂದ್ರೆ ಇಲ್ಲಿ ಕಾಲಕ್ಕೆ ಸಮಾನ ಕಾಣ್ತಕ್ಕಂಥ ಜನ ಇವತ್ತು ದೊಡ್ಡ ದೊಡ್ಡ ಸಿಂಹಾಸನ ಮೇಲೆ ದೊಡ್ಡ ದೊಡ್ಡ ಕುರ್ಚಿ ಮಿಡ್ಕೋತಾ ಇದ್ದಾರೆ. ಅವರಿಗೆ ಕೂಡ ಸಮಾನತೆ ಪ್ರಾತಿನಿಧ್ಯ ಇಲ್ಲಿ ಸಂವಿಧಾನ ಕಲ್ಪಿಸಿದೆ ಅಂತಕ್ಕಂಥದ್ದು. ಹೀಗಾಗಿ ದುಡಿದುಂಡು ಹುಟ್ಟಿರಲು ಕತ್ತಲಿರುವ ಅಂತ ಕೊತ್ತಿಗಳು ಹೊತ್ತಾವ ರೋಡಿಗಿದ್ದವರೆಲ್ಲ ಗ್ವಾಡೆ ಕೊಂತಾರೆ ಇನ್ನಿಲ್ಲ ನಮ್ಮ ಬಾಳ ಬಾಬಾ ಸಾಹೇಬರೇನು ಹೊತ್ತಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಗಾಂಧಿ ಬಾಬಾ ಸಾಹೇಬ ಬುದ್ಧ ಬಸವ ಈ ಸಮಾಜವನ್ನು ಉದ್ದರಿಸುವ ಸಲುವಾಗಿ ಸಾಕಷ್ಟು ಆದರ್ಶಗಳನ್ನ ಸಾಕಷ್ಟು ಇಲ್ಲಿ ವಿಚಾರಗಳನ್ನ ವಿವರಗಳನ್ನ ವಿವೇಕಗಳನ್ನ ಇಲ್ಲಿ ಸಿದ್ಧಾಂತಗಳನ್ನ ಸಮಾಜವನ್ನ ಪರಿವರ್ತನೆ ಮಾಡುವಲ್ಲಿ ಸಾಕಷ್ಟು ಇವರ ಮಹನೀಯರ ಪಾತ್ರ ಬಹಳಷ್ಟು ನಾವು ಹೇಳಬಹುದು. ಅಷ್ಟು ಒದ್ದಾಡಿದರೆ ಹಿಂಗೈತೆ ನಮ್ಮ ಬದುಕು, ಅವರೆಲ್ಲರೂ ಶ್ರಮ ಪಟ್ಟದ್ರಿಂದಲೇ ನಮ್ಮ ಬದುಕು ಹೀಗಾಗಿದೆ. ಹೀಗಾಗಿ ಇಷ್ಟೊಂದು ಉಜ್ವಲ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ಶೋಷಣೆ ಇದೆ, ಎಲ್ಲ ಒಂದು ಮೂಲ್ಯಗಳ ನಮ್ಗೆ ನೋವಿದೆ. ಆ ನೋವನ್ನು ಇಲ್ಲಿ ಪ್ರತಿಭಟಿಸಿದ್ರು ಕೂಡ ಅದಕ್ಕೆ ನಮಗೆ ಶಕ್ತಿ ತುಂಬೋರು ಯಾರು ಇಲ್ಲ, ನಮ್ಮ ನ್ಯಾಯವನ್ನು ರುಕ್ಕಿಸೋರು ಯಾರು ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಅವರ ಒಂದು ನೋವು. ಅಷ್ಟು ಒದ್ದಾಡಿದಾಗ ಹಿಂದೈತಿ ನಮ್ಮ ಬದುಕು ತಿಳಿಯಿದೆ ಈಗ್ಲಾದ್ರೂ ನಮ್ಮ ನೀ ಹೋದ ಮೂಲ ಅಂದ್ರೆ ಬಾಬಾ ಸಾಹೇಬ್ ಈಗ್ಲಾದ್ರೂ ತಿಳಿತಾ ನೀ ಹೋದ ಬಳಕ ನಮ್ಗೆ ಇಷ್ಟೆಲ್ಲ ನೋವು ಯಾಕೆ ಎಲ್ಲರೂ ಕೂಡ ಕಂಡಿಟ್ಟಿದೆ. ಹೀಗಾಗಿ ನಿನ್ನಂಗ ಸಾಮಾಜಿಕ ಕಳಕಳಿ ಉಳ್ಳವರು ಇಲ್ಲಿ ಬಹಳಷ್ಟು ಪ್ರೀತಿ ಪ್ರೇಮ ತೋರಿಸೋರು ಸಮಾಜದ ನಿನ್ನಂತ ಬುದ್ಧನಂತವ್ರು ಮತ್ತೊಬ್ಬ ಹುಟ್ಟಿ ಬರಲಿಲ್ಲ, ಬಸವನಂತವ್ರು ಕೂಡ ಹುಟ್ಟಿ ಬರಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಹುಟ್ಟಿ ಬರಲಿಲ್ಲ, ಕಳಕಳಿ ಉಳ್ಳತಕ್ಕಂಥ ವ್ಯಕ್ತಿಗಳು ಇವತ್ತು ಸಮಾಜದಾಗ ಇಲ್ಲ ಅಂತಕ್ಕಂಥದ್ದನ್ನ ದಲಿತರು ತಮ್ಮ ನೋವನ್ನ ಇಲ್ಲಿ ಹಂಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನ ಈ ಪದ್ಯ ಪಾಠವನ್ನು ಒಂದಿಷ್ಟು ನಾವು ಹೇಳೋಣ. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವರು ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಹೋದ ಮರುದಿನ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮ ಕೇಕ್ ಓದು ತಪ್ಪಿಲ್ಲ ನಮಗ ಹೋದ ಹೋದಲ್ಲ ಮೇಲವರ ಆಟಗಳು ಉರಿ ಚಿಬ್ಬುತ್ತಾರ ಒಳಗ ನೀ ಹೋದ ಮರುದಿನ ಎಲ್ಲಿ ಕೇಳಿದರಲ್ಲಿ ಮುಗ್ಗುದಾಗಿನ ಸದ್ದು ತರಹ ತರಹದ ನೋವುಗಳು ನಮಗ ತಮ್ಮಂಗೆ ಇರದಿದ್ರದಲ್ಲಿ ಕಳೆದು ಹಾಕುವ ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀ ಹೋದ ಮರುದಿನ ಅಂತ ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳೆದುಕೊಂಡು ಓಡುಗರ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುದ್ರೆ ಚೀರಾಟ ಹಾರಾಟ ಸಾವೋ ನೀ ಹೋದ ಮರುದಿನ ಅಂತ ಹೋಗ್ಬಾರೋ ದಾರಿಯಲ್ಲಿ ಹಡಗಲ್ಲುಗಳು ಸೇರಿ ಮುಳುಕಲ್ಲು ಹಾಸ್ಯಾವ ಪೂರ ಹೆಚ್ಚಿಗೆ ಬೆಳೆದವರು ಉಳಿದವರ ಜೀವಗಳ ನೀ ಹೋದ ಮರುದಿನ
ಎಷ್ಟಂತ ಉಳಿತಾರ ಎಷ್ಟಂತ ಅರಿತಾರ ತಾಳದಕ್ಕ ಇಲ್ಲಿ ತಾಳ್ಮೆಗೂ ಕೂಡ ತಾಳದಕ್ಕೂ ಮಿತಿ ಉಂಟು. ಇಲ್ಲಿ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೋ ಬಡಜೀವಿನಿಯು ಹೋದ ಬಳಿಕ ದುಡಿದುಂಡು ಹುಟ್ಟಿರಲು ಕತ್ತರಿರುವ ತನಕ ಪತ್ತೆಗಳು ಹೊತ್ತಾವ ಜೋರ ರೋಡಿಗಿದ್ದವರೆಲ್ಲ ಗಾಡೆ ಹಾಕಿಕೊಂತಾರ ಇನ್ನಿಲ್ಲ ನಮ್ಮ ದಾರಿ ದೋರ ನೀ ಹೋದ ಮರುದಿನ ಅಂತ. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧೀಜಿ ಇರಲಿಲ್ಲ ಸುಮ್ಮ ಅಷ್ಟು ಒದ್ದಾಡಿಕೆ ಹಿಂಗೈತೆ ನಮ್ಮ ಬದುಕು ತಿಳಿಯಿದೆ ಈಗಲಾದರೂ ತಮ್ಮ ಈ ನೀವು ಹೋದ ಮೇಲೆ ಅಂತ ಹೇಳಿ ಚರ್ಚಿಸ್ತಾರೆ. ಇನ್ನು ಈ ಪಾಠದ ಒಂದಿಷ್ಟು ಪ್ರಶ್ನೆಗಳದಾವ ಆ ಪ್ರಶ್ನೆಗಳಿಷ್ಟು ಚರ್ಚೆ ಮಾಡಿ ಬಿಟ್ಬಿಡೋಣ. ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಂತೆ ಆಗಿದೆ ಬಾಬಾ ಸಾಹೇಬ್ ಹೋದ ಮೇಲೆ ಬಾಬಾ ಸಾಹೇಬ್ ಹೋದ ಮೇಲೆ ನಮ್ಮ ಬದುಕು ನಮ್ಮ ಬದುಕು ಮೊದಲಿನಂತೆ ಮೊದಲಿನಂತೆ ಆಗಿದೆ. ಯಾವುದೂ ಪ್ರತಿಜ್ಞೆ ತಪ್ಪಿಲ್ಲ ಈ ಕೂಡು ಕೇಳುವುದು ಪ್ರತಿನಿತ್ಯ ನಮಗೆ ತಪ್ಪಲಿಲ್ಲ. ಮೂರನೇದು ಏನನ್ನು ಕಳ್ಕೊಂಡ ಬರಡುಗಳ ನಾವು ಕೈಕಾಲು ತಿರುಗುವು ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು ನಾಲ್ಕನೇದು ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕೋದು ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವುದು ಈ ಪದ್ಯವನ್ನು ಬರೆದವರು ಯಾರು ಐದನೇದು ಈ ಪದ್ಯವನ್ನು ಬರೆದವರು ಚೆನ್ನಣ್ಣ ವಾಡಿಕ ಕೊಂಡಿದ್ದು ಬಾಬಾ ಸಾಹೇಬ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ. ಕೇಕ್ ಓದು ಪ್ರತಿನಿತ್ಯ ನಮಗೆ ತಪ್ಪಲಿಲ್ಲ. ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡುಗಳ ನಾವು ತಾಳಿ ತಾಳಿ ಒಮ್ಮೆ ಚೇಳಾಗಿ ಕೊಟ್ಟುಬಹುದು. ಈ ಪದ್ಯವನ್ನು ಬರೆದರು ಚೆನ್ನಣ್ಣ ವಾಲಿಕ. ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತದ ಸ್ವಾತಂತ್ರ್ಯ ಸ್ವಾತಂತ್ರ್ಯ 1947
ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಿತು 1947 ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಿತು. ಇನ್ನು ಬದುಕು ಎಲ್ಲರೂ ಸುಂದರವಾಗಿ ಬದುಕಬೇಕು, ಎಲ್ಲರೂ ಸುಂದರವಾಗಿ ಬದುಕಬೇಕು. ಸಂಭ್ರಮ ಎಲ್ಲರೂ ಸಂಭ್ರಮದಿಂದ ಎಲ್ಲರೂ ಸಂಭ್ರಮದಿಂದ ಹಬ್ಬವ ಆಚರಿಸುವರು. ಕುಟುಕು ಚೇಳು ಕುಟುಕುವುದು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನೀವು ಪದ್ಯ ಸಾರಾಂಶವನ್ನು ನೀವು ಹೇಳಬಹುದು. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ. ನಿನ್ನಂಗ ದುಡಿದವರು ಕಳೆಕಳೆಯ ಪಡುವವರು ಇನ್ನೂತನ ಬರಲಿಲ್ಲ ಒಬ್ಬ ಅಂತೇಳಿ ತುಂಬ್ರಿ. ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳ್ಕೊಂಡ ಬೋಡುಗಳ ನಾವು ಮೈ ತುಂಬ ಹಣ ತುಂಬ ಸಿಕ್ಕವರ ಮುದ್ರೆ ಚೀದಾಟ ಹಾರಾಟ ಸಾವೇ ನೀ ಹೋದ ಮರುದಿನ ಅಂತದ್ದು ಈ ಪದ್ಯ ಭಾಗವನ್ನು ತುಂಬಿಕೊಳ್ಳಿ. ಇಷ್ಟು ಪದ್ಯ ಪಾಠ ಸಾರಾಂಶ ಮತ್ತು ಅದರ ವಿವರಣೆ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೇನೆ.